ನಮ್ಮೂರ್ಗೆ ಹೋಗೋಣ ಕಂಪ್ಲಿಗೆ. ಬಳ್ಳಾರಿ ಕಂಪ್ಲಿಗೆ ಏನಿದೆ, ಕಂಪ್ಲಿಯಲ್ಲಿ ಯಾರು ಏನ್ ಮಾಡ್ತಾ ಇದ್ದಾರೆ ಗಮನಿಸೋಣ ಬನ್ನಿ. ಕಂಪ್ಲಿ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಬಹಳ ರೋಚಕವಾದಂತಹ ಹಣಾಹಣಿ. ಕಾಂಗ್ರೆಸ್ನ ಶಾಸಕ ಬಾಟಲ್ ಗಣೇಶ್ ಅವರ ಗೆಲುವಿಗೆ ಏನಾಗಬಹುದು, ಓಕೆ ರೆಸಾರ್ಟ್ ರಾಜಕಾರಣದ ಸಂದರ್ಭದಲ್ಲಿ ಬಾಟಲಿಂದ ಹೊಡೆದು ಗಣೇಶ್ ಅವರು ಪ್ರಖ್ಯಾತಿ ಕುಖ್ಯಾತಿ ವಿಶ್ವವಿಖ್ಯಾತಿ ಎಲ್ಲವನ್ನು ಗಳಿಸಿಕೊಂಡಿದ್ದಾರೆ. ಇತ್ತ ಸುರೇಶ್ ಬಾಬು ಮಾಜಿ ಶಾಸಕರು ಅವರಿಗೂ ಕೂಡ ಪ್ರತಿಷ್ಠೆ. ಟಾಕ್ ಫೈಟ್ ಸಿಕ್ಕಾಪಡೆ ಜೋರಾಗಿದೆ. ಇಟ್ಸ್ ಇಂಟ್ರೆಸ್ಟಿಂಗ್ ನೌ ಅಗೈನ್ ಬಹಳ 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 ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ತೀವ್ರ ಮಟ್ಟದ ಪೈಪೋಟಿ ಇದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಹಾಗೂ ಜೆಡಿಎಸ್, ಜೆಡಿಎಸ್ ಇಸ್ ನಾಟ್ ಅಟ್ ಆಲ್ ಇನ್ ದ ಪಿಕ್ಚರ್, ಅಬ್ಸಲ್ಯೂಟ್ಲಿ ನಾಟ್ ಇನ್ ದ ಪಿಕ್ಚರ್. ಬೈ ದ ವೈಲ್ ಐ ಆಮ್ ಟಾಕಿಂಗ್, ಮೇಲೆ ಗಮನಿಸಿ, 50 ಕ್ಷೇತ್ರಗಳನ್ನು ತಗೊಂಡಿರೋದು ನಾವು, 28 ಈಗ ನಾವು ಮುಗಿಸ್ತಾ ಇದ್ದೀವಿ, 28 ಕಂಪ್ಲಿಯಲ್ಲಿದ್ದೀವಿ. ಪಕ್ಷಕ್ಕಿಂತ ವ್ಯಕ್ತಿ ಪ್ರತಿಷ್ಠೆ ಮುಖ್ಯ. ಕಂಪ್ಲಿ ಕ್ಷೇತ್ರದಲ್ಲಿ ಕೊರೋನಾ ವೇಳೆ ಜನರಿಗೆ ಸಹಾಯ ಹಸ್ತ. ಕಾಂಗ್ರೆಸ್ನ ಹಿರಿಯ ನಾಯಕರ ಜೊತೆಗೆ ಒಂದು ಸ್ವಲ್ಪ ಇದೆ ಮೈನಸ್ಸು. ಹಿರಿಯ ನಾಯಕ ಸೂರ್ಯನಾರಾಯಣ್ ಜೊತೆಗೆ ಒಂದು ಸ್ವಲ್ಪ ಪರ್ಮಿಟೇಷನ್ಸ್ ಇಲ್ಲ ಅಂತನ್ನೋದು. ಜನಾರ್ದನ ರೆಡ್ಡಿ ಹೊಸ ಪಕ್ಷ ಘೋಷಣೆ ಮುಳುವಾಗುವ ಭೀತಿ. ಚುನಾವಣೆಯಲ್ಲಿ ಆನಂದ್ ಸಿಂಗ್ ಸೇಡು ತೀರಿಸಿಕೊಳ್ಳೋ ಸಾಧ್ಯತೆ, ಯಾಕಂದ್ರೆ ಹೊಡೆದಿದ್ರಲ್ಲ ಬಾಟ್ಲ್ ತಗೊಂಡು, ಆಮೇಲೆ ಬಾಟ್ಲ್ ಗಣೇಶ ಅಂತಲೇ ಫೇಮಸ್ ಆಗ್ಬಿಟ್ರು ಹೊಡೆದ್ರು. ಸೋದರ ಮಾವ ರಾಮುಲು ಅವರ ವರ್ಚಸ್ಸೇ, ಸುರೇಶ್ ಬಾಬು ಅವರಿಗೆ ಶ್ರೀರಕ್ಷೆ. ಬಿಜೆಪಿ ಸಾಂಪ್ರದಾಯಿಕ ಮತಗಳ ಜೊತೆಗೆ ಹಿಂದುಳಿದ ಮತಗಳ ಬಲ. ಸೋತ ನಂತರ ಕ್ಷೇತ್ರದಿಂದ ದೂರವಾದಂಥ ಆರೋಪ ಇವರಿಗೆ ಮೈನಸ್ಸು. ಆಡಳಿತ ವಿರೋಧಿ ಅಲೆಯನ್ನ ಬಿಜೆಪಿ ಎದುರಿಸ್ತಾ ಇದೆ. ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.